हलो स्टूडेंट्स निन्ने नडेदंतह वर्चुअल मीटिंग अल्ली केंद्रद शिक्षण सचिवर जोते सुरेश कुमार सर अवरु माताड्ता इद्दाग कर्नाटकद निलुवु सेकेंड पी यू सी एग्जाम बग्गे एनिदे अन्नोदन्न स्पष्टपडिसिदारे अदर बग्गे नानु ई वीडियोवन्न माडोदक्के होरटिदिनि। सो फस्ट आफ् आल यारू एग्जाम क्यानसल आगद एग्जाम क्यानसल आगद एग्जाम क्यानसल अंत दौड़ दौडदी रांग थंबनेल क्लिक बैट हाकू नम विद्यार्थी कॉन्सट्रेशन हाँ ना यी वीडियो अड्ड क्वेश्चन याकंतर सुरेश कुमार स्पष्टपड़े द्वितीय पी यू सी एग्जाम क्यानसल राइट। सो यू कूड़ा अंदाजन प्रकार इतने बट कन्फर्म आगे टाइम टेबल इन रिलीज़ निम्हे प्रयत्नवानी। सो वंदंतु स्पष्ट निम्म सेकेंड पी यू सी एग्जाम क्यानसल आगोदिल्ल अदक्के नीवु यावुदे रीतिया कॉन्सेंट्रेशन ಹಾಳುಮಾಡ್ಕೊಳ್ಳದೇನೆ ನಿಮ್ಮ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅನ್ನೋದು ನನ್ನ ಒಂದು ಸಜೆಷನ್ ಅಷ್ಟೇ। ಸೊ ನಿನ್ನೆ ನಡೆದಂತ ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತಂದ್ರೆ ವೃತ್ತಿ ಶಿಕ್ಷಣಕ್ಕೆ ಸನ್ನದ್ಧರಾಗಿರುವ ಪದವಿ ಪೂರ್ವ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಅಂತಂದ್ರೆ ಆಫ್ಟರ್ ಸೆಕೆಂಡ್ ಪಿ ಯು ಸಿ ನೀವು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಆಗಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನು ನೀವು ಬರೆದು ಆ ಒಂದಷ್ಟು ಕೋರ್ಸ್ ಗಳಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಗಳನ್ನು ನಡೆಸಲೇಬೇಕು ಅನ್ನೋದು ಸೊ ಕರ್ನಾಟಕದ ನಿಲುವಾಗಿದೆ। 100% ನಡೆಸೇ ನಡೆಸುತ್ತಾರೆ ಗೊತ್ತಿರಲಿ। ಸೊ ಎರಡನೇದು ಕೋವಿಡ್ ಸಂಪೂರ್ಣವಾಗಿ ತಹಬದಿಗೆ ಬಂದ ನಂತರ ಅಂದ್ರೆ ಕೋವಿಡ್ ಸಂಪೂರ್ಣವಾಗಿ ಕಡಿಮೆ ಆದಮೇಲೆ ನಿಮಗೆ ಗೊತ್ತಿದೆ ಈಗ ದಿನದಿಂದ ದಿನಕ್ಕೆ ಕೇಸ್ಗಳು ಕಡಿಮೆ ಆಗ್ತಾ ಇದೆ। ಸೊ 35 40 45 50,000 ಕೇಸ್ಗಳು ಇರೋದು ನಿನ್ನೆ 25,000 ಕ್ಕೆ ಬಂದು ಮುಟ್ಟಿದೆ ಅಂತ ಅಂದಮೇಲೆ ಸೊ ಕೋವಿಡ್ ಕೇಸಸ್ ಕಡಿಮೆ ಆಗ್ತಾ ಇದೆ ಕೇಸಸ್ ಕಡಿಮೆ ಆಗಿರೋದಕ್ಕೆ। ಸೋ ಅದು ಯಾವಾಗ ಒಂದು 2000 3000 ಆಸುಪಾಸಿನಲ್ಲಿ ಬಂದು ನಿಲ್ತದೆ ಸೋ ಅಂತ ಒಂದಷ್ಟು ಸಮಯದಲ್ಲಿ ಡೆಫಿನೆಟ್ಲಿ ಅವರು ಎಕ್ಸಾಮ್ ಅನ್ನು ತಗೊಂಡೇ ತಗೋತಾರೆ ತಗೋತೀವಿ ಅಂತಾನೂ ಕೂಡ ಹೇಳಿದ್ದಾರೆ। ಬಟ್ ಇಂಪಾರ್ಟೆಂಟ್ ಅಂತಂದ್ರೆ ಸರಳೀಕರಣಗೊಳಿಸಿ ಈ ಒಂದು ಇಂಪಾರ್ಟೆಂಟ್ ಬಹಳ ಖುಷಿಯನ್ನ ಕೊಡುವಂತ ವಿಷಯ ವಿದ್ಯಾರ್ಥಿಗಳಿಗೆ ಸರಳೀಕರಣ ಕಳಗೊಳಿಸೋದು ಅಂತಂದ್ರೆ ಅದು ಯಾವ ರೀತಿ ಅನ್ನೋದನ್ನ ಅವರು ಸ್ಪಷ್ಟಪಡಿಸಬೇಕು। ಬಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಗೊತ್ತಿರಲಿ ಸೋ ಎಕ್ಸಾಮ್ ಅನ್ನು ಬಹಳ ಸಿಂಪಲ್ ಆಗಿ ಮಾಡೋದು ಹಾಗಂತ ಹೇಳಿ ಕ್ವೆಶ್ಚನ್ ಪೇಪರ್ ನ ಮನೆ ಕೊಟ್ಟು ಮನೆಗಿಂದ ಬರ್ಕೊಂಡು ಬರ್ರಿ ಅಂತ ಹೇಳೋದಿಲ್ಲ। ಸೋ ನೀವು ಕ್ವೆಶ್ಚನ್ ಆ ಎಕ್ಸಾಮ್ ಸೆಂಟರ್ ಗಳಿಗೆ ಹೋಗಿ ಎಕ್ಸಾಮ್ ಅನ್ನು ಬರೀತೀರಿ ಬಟ್ ಬಹಳ ಸಿಂಪಲ್ ಆಗಿ ಕ್ವೆಶ್ಚನ್ ಪೇಪರ್ ನ ಕೇಳ್ತಾರೆ ಬಹಳ ಕಾಂಪ್ಲಿಕೇಟೆಡ್ ಆಗಿ ಕ್ವೆಶ್ಚನ್ ಅನ್ನು ಕೇಳೋದಿಲ್ಲ ಬಹಳ ಸಿಂಪಲ್ ಆಗಿ ಕೇಳಿರ್ತಾರೆ। ಅದಕ್ಕೆ ನಿಮ್ಮ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎನ್ಸಿಆರ್ಟಿ ಅನ್ನು ಕರೆಕ್ಟ್ ಆಗಿ ಓದಿ। ಸೊ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ ಈ ಒಂದು ಕೇಸ್ ಒಳಗೆ ಎಕ್ಸಾಮ್ ಅನ್ನು ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಒಂದು 15 ರಿಂದ 20 ದಿನದ ಕಾಲಾವಕಾಶವನ್ನು ನಾವು ಕೊಡ್ತೀವಿ। ಸೊ ಪರೀಕ್ಷಾ ದಿನಾಂಕವನ್ನ ನಿಗದಿಪಡಿಸ್ತೀವಿ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ಹಾಕ್ತೀವಿ 15 ರಿಂದ 20 ದಿವಸಕ್ಕಿಂತ ಮುಂಚೆ ಅದಾದ್ಮೇಲೆ ನಾವು ಎಕ್ಸಾಮ್ ಅನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ। ಸೊ ಆಲ್ಮೋಸ್ಟ್ ಜುಲೈಯಲ್ಲಿ ಎಕ್ಸಾಮ್ ಅನ್ನು ನಡೆಸಬಹುದು ಅನ್ನೋದನ್ನು ಕೂಡ ಸುರೇಶ್ ಕುಮಾರ್ ಸರ್ ಅವರು ಸೊ ಪೊಕ್ರಿಯಾಲ್ ಅವರಿಗೆ ಅಂತಂದ್ರೆ ಸೊ ಕೇಂದ್ರ ಶಿಕ್ಷಣ ಸಚಿವರಿಗೆ ಹೇಳಿದ್ದಾರೆ ಅನ್ನೋದು ಇದರಿಂದ ತಿಳಿದು ಬರ್ತದೆ। ಸೊ ಪರೀಕ್ಷಾ ಪ್ರಕ್ರಿಯೆ ಸರಳೀಕರಣ ಅವಧಿಯಲ್ಲಿ ಪರೀಕ್ಷೆ ಪೂರ್ಣಗೊಳ್ಳಬೇಕು ಅಂತ ಹಲವರ ಪ್ರತಿಪಾದನೆಯಾಗಿದೆ ಅದು ರಾಜ್ಯ ಸರ್ಕಾರದ ನಿಲುವು ಆಗಿದೆ। ಅಂದರೆ ಎಕ್ಸಾಮ್ ಅನ್ನು ಸಿಂಪಲ್ ಆಗಿ ಮಾಡಿದರೂ ಕೂಡ ಎಕ್ಸಾಮ್ ಅನ್ನು ಮಾಡಲೇಬೇಕು ಅನ್ನೋದು ಒಂದು ದೃಢ ನಿರ್ಧಾರವನ್ನು ಕರ್ನಾಟಕ ಗವರ್ಮೆಂಟ್ದವರು ತಗೊಂಡಿದ್ದಾರೆ। ಅದಕ್ಕಾಗಿ ನೀವು ಯಾವುದೇ ರೀತಿಯ ಫೇಕ್ ನ್ಯೂಸ್ಗಳನ್ನು ನಂಬೋದಕ್ಕೆ ಹೋಗಬೇಡಿ ನೀವಿನ್ನು ಈ ಎಕ್ಸಾಮ್ ಕ್ಯಾನ್ಸಲ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಸ್ಟಡಿಯನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗಿ। ಸೊ ಒಂದು ಸಾರಿ ನೀವು ಬೋರ್ಡ್ ಎಕ್ಸಾಮಿಗೆ ಕಂಪ್ಲೀಟ್ ಆಗಿ ಓದಿದ್ದೀರಿ ಅಂತ ಹೇಳಿ ನಿಮಗೆ ಅನಿಸಿದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ನೀವು ಪ್ರಿಪೇರ್ ಆಗೋದಕ್ಕೆ ತಯಾರಾಗೋದಕ್ಕೆ ಸ್ಟಾರ್ಟ್ ಮಾಡಿ ಅನ್ನೋದು ನನ್ನ ಒಂದು ಸಜೆಷನ್। ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ಅಲ್ಲಿ ನಾವು SSLC ಎಕ್ಸಾಮ್ ಅನ್ನ ಕೇಸಸ್ಗಳು ಆಲ್ಮೋಸ್ಟ್ 2000 ರಿಂದ 5000ಗಳಷ್ಟು ಕೇಸ್ಗಳು ಇದ್ದಾಗಲೂ ಕೂಡ SSLC ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ಮಾಡಿರುವಂತ ಅನುಭವ ನಮಗಿರೋದಕ್ಕೆ ನಾವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನು ಕೂಡ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ। ಇದರಲ್ಲಿ SSLC ಪರೀಕ್ಷೆಯ ಬಗ್ಗೆ ನಿನ್ನೆ ಯಾವುದೇ ರೀತಿಯ ಮಾತುಕತೆ ಆಗಿಲ್ಲ। ಸೊ SSLC ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ಮಾಡುವಂತಹ ಎಲ್ಲಾ ರೀತಿಯ ಸಂಭವಗಳು ಇವೆ ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಜೊತೆಗೆ। ಬಟ್ ಮೇನ್ ಕಾನ್ಸಂಟ್ರೇಷನ್ ಕರ್ನಾಟಕ ಗೌರ್ಮೆಂಟ್ ಅವರದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನೋದು ಗೊತ್ತಿರಲಿ। ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ ಸೊ ಸರ್ ಈ ಸಲ ಹಾಗಾದ್ರೆ ಎಕ್ಸಾಮ್ ಪೇಪರ್ಗಳು ಈಸಿ ಆಗ್ಬೋದಾ ಎಕ್ಸಾಮ್ ಪೇಪರ್ಗಳು ಟಫ್ ಆಗ್ಬೋದಾ ಅಂತೇಳಿ ನಿಮಗೆ ಗೊತ್ತಿರಲಿ
ಕರ್ನಾಟಕ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂತ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ ಅಂತಂದ್ರೆ ಕ್ವೆಶ್ಚನ್ ಪೇಪರ್ ಪ್ರಿಪರೇಷನ್ ಮಾಡುವಂತದ್ದು ಏನಿದೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಾಗಿದೆ ಅದರ ಜೊತೆಗೆ ಸುರೇಶ್ ಕುಮಾರ್ ಅವರು ನಿನ್ನೆ ಹೇಳಿರೋ ಪ್ರಕಾರ ಸೋ ಎಕ್ಸಾಮ್ ಅನ್ನು ಸರಳೀಕರಿಸಿ ಅದನ್ನ ಮಾಡುವಂತದ್ದು ಅಂತಂದ್ರೆ ಎಕ್ಸಾಮ್ ಪೇಪರ್ನ ಆಲ್ರೆಡಿ ಬಹಳ ಕಾಂಪ್ಲಿಕೇಟೆಡ್ ಮಾಡದೇನೆ ಸಿಂಪಲ್ ಆಗಿನೇ ಮಾಡಿರ್ತಾರೆ ಸೋ ನೀವು ಕರೆಕ್ಟ್ ಆಗಿ ಓದ್ಕೊಂಡು ಹೋದ್ರಿ ಅಂತಂದ್ರೆ ಬೆಸ್ಟ್ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನನೂ ಕೂಡ ನಿಮಗೆ ಇರೋದಿಲ್ಲ ಸೋ ಇನ್ನೊಂದು ಗೊತ್ತಿರಲಿ ಕ್ವೆಶ್ಚನ್ ಪೇಪರ್ನ 2-3 ತಿಂಗಳಕ್ಕಿಂತ ಮುಂಚೆನೇ ಮಾಡ್ತಾರೆ ಅನ್ನೋದು ನಾನು ಹಿಂದಿನ ಒಂದಷ್ಟು ವಿಡಿಯೋದಲ್ಲೂ ಹೇಳಿದ್ದೆ ಯಾವುದೇ ರೀತಿಯ ಮಾತುಗಳನ್ನ ನಂಬೋದಕ್ಕೆ ಹೋಗಬೇಡಿ ಇನ್ಮೇಲೆ ಕ್ವೆಶ್ಚನ್ ಪೇಪರ್ನ ತೆಗೆಯುವಂತಹ ಪರಿಸ್ಥಿತಿ ಇರೋದೇ ಇಲ್ಲ ಆಲ್ರೆಡಿ ನಿಮ್ಮ ಕ್ವೆಶ್ಚನ್ ಪೇಪರ್ಗಳು ರೆಡಿಯಾಗಿ ಅದು ಪ್ರಿಂಟ್ ಆಗಿನೂ ಕೂಡ ಇರ್ತದೆ ಸೋ ಪ್ರಿಂಟ್ ಆಗೋದಕ್ಕೆ ಡೇಟ್ ಒಂದೇ ಪ್ರಾಬ್ಲಮ್ ಅನ್ನೋದು ಬಿಟ್ಟರೆ ಸೋ ಕ್ವೆಶ್ಚನ್ ಪೇಪರ್ ಅಂತೂ 100% ರೆಡಿಯಾಗಿ ಇರ್ತದೆ ಗೊತ್ತಿರಲಿ ಸೋ ಅದಾದಮೇಲೆ ಫೈನಲ್ ಆಗಿ ಅವರು ಹೇಳಿರೋದು ಏನಂತಂದ್ರೆ ಜುಲೈನಲ್ಲಿ ಏನಾದರೂ ಎಕ್ಸಾಮ್ ನಡೆಸೋದಕ್ಕೆ ಸಾಧ್ಯ ಆದರೆ ಆಗಸ್ಟ್ನಲ್ಲಿ ಅದರ ಫಲಿತಾಂಶವನ್ನು ನಾವು ಘೋಷಿಸಬಹುದು ಅದರ ಜೊತೆಗೆ ನಾವು ನೀಟ್ ಎಕ್ಸಾಮು ಜೆಇ ಎಕ್ಸಾಮು ಸಿಇಟಿ ಎಕ್ಸಾಮು ಮತ್ತು ICAR ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ನಾವು ನಡೆಸ್ಬೋದು ಆಗಸ್ಟ್ನಲ್ಲಿ ಅನ್ನೋದನ್ನು ಕೂಡ ಒಂದು ಸಲಹೆಯನ್ನು ಸುರೇಶ್ ಕುಮಾರ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸೊ ಕೇಂದ್ರದ ಮಂತ್ರಿಯ ಎದುರುಗಡೆ ಇಟ್ಟಿದ್ದಾರೆ ಅನ್ನೋದು ಇದರ ಮೂಲಕ ತಿಳಿದು ಬರ್ತದೆ ಸೊ ಗೊತ್ತಿರಲಿ ಎಕ್ಸಾಮ್ ಅಂತೂ ನಡೆಯೋದು 100% ಶ್ಯೂರ್ ಯಾವುದೇ ಮಾತುಗಳನ್ನ ನಂಬೋದಕ್ಕೆ ಹೋಗಬೇಡಿ ಬಹಳಷ್ಟು ಚಾನಲ್ಗಳು ನಾವು ನೋಡ್ತಿರೋ ಹಾಗೆ ನಿನ್ನೆನೂ ಕೂಡ ಸೊ ನೀವು ನೋಡಬೇಕಿತ್ತು ಲೈವ್ ತಗೊಂಡು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಿದೆ ಸೊ ಇದು ಕಂಪ್ಲೀಟ್ ಆಗಿ ಹುಡುಗರ ಅವ್ರ ವಿದ್ಯಾರ್ಥಿಗಳ ಟೈಮನ್ನು ವೇಸ್ಟ್ ಮಾಡುವಂಥ ಪ್ರೊಸೆಸ್ಸೇ ಹೊರತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಹೆಲ್ಪ್ ಕೂಡ ಆಗೋದಿಲ್ಲ ನೀವು ವಿದ್ಯಾರ್ಥಿಗಳು ಕೂಡ ನೀವು ಸ್ವಲ್ಪ ಸಿ ನೀವೇನು ಚಿಕ್ಕವರಲ್ಲ ಹೌದಾ ಸೊ ಯಾವುದರಲ್ಲಿ ಒಳ್ಳೆಯ ಕಂಟೆಂಟ್ ಇದೆ ಕಂಟೆಂಟ್ಗಳನ್ನು ನೋಡಿ ಒಂದಷ್ಟು ಕಂಟೆಂಟ್ಗಳನ್ನು ನಮ್ಮ ಚಾನಲ್ಗಳಲ್ಲಿ ಹಾಕಿರ್ತೀವಿ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಬಟ್ ಯಾರು ಥಂಬ್ನೇಲಲ್ಲಿ ರಾಂಗ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳಿ ಕ್ವೆಶನ್ ಮಾರ್ಕು ಕೂಡ ಇಲ್ಲದೇನೆ ಯಾರು ವಿಡಿಯೋ ಮಾಡ್ತಾರೆ ಅವು ಅಂಥವರಿಗೆ ನೀವು ಲಕ್ಷಗಟ್ಟಲೆ ವ್ಯೂಸನ್ನು ಕೊಡೋದಕ್ಕೆ ಹೋಗ್ತೀರಿ ಸೊ ನನಗೆ ಅದೇ ಕೂಡ ಅರ್ಥ ಆಗೋದಿಲ್ಲ ಹಾಗಂಥೇಳಿ ನನ್ನ ಚಾನಲಲ್ಲೇ ನೋಡಿ ಅಂತ ಹೇಳ್ತಾ ಇಲ್ಲ ಸೊ ಕನ್ನಡದಲ್ಲೂ ಕೂಡ ಬೇಕಾದಷ್ಟು ಒಳ್ಳೆಯ ಚಾನಲ್ಗಳಿವೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಬಟ್ ಈ ರೀತಿ ಯಾರು ರಾಂಗ್ ಥಂಬ್ನೇಲ್ಗಳನ್ನು ಹಾಕ್ಕೊಂಡು ನಿಮ್ಮ ದಾರಿಯನ್ನು ತಪ್ಪಿಸ್ತಾರೆ ಅಂಥವರನ್ನು ಸಪೋರ್ಟ್ ಮಾಡೋದಕ್ಕೆ ಹೋಗಬೇಡಿ ಸೊ ನನ್ನ ಒಂದು ಇಂಟೆನ್ಷನ್ ಇಷ್ಟೇ ಏನೇ ಮಾಡಿದರೂ ಕೂಡ ಹುಡುಗರ ತಲೆಯನ್ನು ಕೆಡಿಸುವಂತಹ ಕೆಲಸ ಆಗಬಾರ್ದು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಹುಳ ಬಿಡುವಂಥ ಕೆಲಸಗಳನ್ನು ಮಾಡಬಾರ್ದು ಸೊ ಜುಲೈನಲ್ಲಿ ಎಕ್ಸಾಮ್ ಆಗ್ತದೆ ಅಂಥೇಳಿ ನಿನ್ನೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಅದನ್ನು ನಾನು ಕನ್ಫರ್ಮ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿ ಇದನ್ನು ಬಿಟ್ಟು ಯಾವುದೇ ರೀತಿಯ ಫೇಕ್ ನ್ಯೂಸ್ಗಳು ನನ್ನ ಚಾನಲ್ಗಳಲ್ಲಿ ನಿಮಗೆ ಸಿಗೋದಿಲ್ಲ ನೀವು ನನ್ನ ಚಾನಲ್ನ ಕಂಟೆಂಟ್ಗಳನ್ನ ನೋಡಿ ನಿಮಗೇನಾದರೂ ನನ್ನ ಚಾನಲ್ನ ಕಂಟೆಂಟ್ಗಳು ಲೈಕ್ ಆಯಿತು ಅಂತಂದರೆ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗಳನ್ನು ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ